ಕಲರ್ಫುಲ್ ಆಗಿದೆ ಅಲ್ಲ, ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶಸ್ ವ್ಲಾಗ್ಸ್ ಇನ್ ತುಳು ಇನ್ ಕನ್ನಡ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ವಲ್ಪ ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ ಕೋಲ್ಡ್ ಕಾಫಿಯಿಂದ, ಯಾಕಂದ್ರೆ ಇವಾಗ ರಿಕವರ್ ಆಗಲೇಬೇಕು, ಬಿಕಾಸ್ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ ನಿಮಗೆ. ನಮ್ಮ ಟ್ರಾವೆಲ್ ವ್ಲಾಗ್ ಬರ್ತಾ ಇದೆ, ಸಿಕ್ಕೊಂಬಿಟ್ಟು ಎಂಜಾಯ್ ಮಾಡ್ತೀರಾ ನೀವು. ಬರೋದೊಂದು 2 ಡೇಸ್ ಡಿಲೇ ಆಗ್ಬೋದು, ಯಾಕಂದ್ರೆ ನನಗೆ ಹೋಗೋ ಪ್ಲೇಸಿಂದ ಎಡಿಟಿಂಗ್ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಡಿಲೇ ಆಗ್ಬೋದು. ಬೇಜಾರು ಮಾಡ್ಕೋಬೇಡಿ, ಆದರೆ ನಿಮಗೆ ಕಂಟಿನ್ಯೂಸ್ ವೀಡಿಯೋಸ್ ಕೊಡ್ತಾ ಇರ್ತೀನಿ ನಾನು, ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ನಾನು. ನಾನು ಮಾತಾಡೋದು ಅರ್ಥ ಆಗ್ತಾ ಇದೆ ಅಲ್ಲ? ಸ್ವಲ್ಪ ಕೋಲ್ಡ್ ಇದೆ, ಕಾಫಿ ಇದೆ. ಇವತ್ತು ನಾನು ರೆಡಿ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮೂಡುಬಿದ್ರೆಗೆ, ಒಬ್ಬಳೇ ಹೋಗ್ತಾ ಇದ್ದೀನಿ ಫಸ್ಟ್ ಟೈಮ್. ಅಂದರೆ ಫಸ್ಟ್ ಟೈಮ್ ಅಂದರೆ ಹಾಗಲ್ಲ, ಇಲ್ಲಿ ಬೆಳ್ತಂಗಡಿಗೆ ಬಂದಮೇಲೆ ಬಸ್ಸಲ್ಲಿ ಮೂಡುಬಿದ್ರೆಗೆ ಒಬ್ಬಳೇ ಹೋಗ್ತಾ ಇರೋದು ಫಸ್ಟ್ ಟೈಮ್. ನನ್ನ ಕೈ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ನೀಲ್ಸ್? ಓಕೆ, ಫಸ್ಟ್ ಟೈಮ್ ಒಬ್ಳೆ ಹೋಗ್ತಾ ಇದ್ದೀನಿ ಮೂಡುಬಿದ್ರೆಗೆ. ಹಸ್ಬೆಂಡ್ಗೆ ವರ್ಕ್ ಇದೆ, ವಿಹಾನ್ ಸ್ಕೂಲ್ಗೆ ಹೋಗಿದ್ದಾನೆ. ನಾಳೆಯಿಂದ ವಿಹಾನಿಗೆ 4 ಡೇಸ್ ರಜಾ ಆಗ್ಬಿಡುತ್ತೆ, ಸೊ ಅವನನ್ನ ರಜಾ ಮಾಡಿಸ್ಲಿಲ್ಲ, ನಾವು ಕಳಿಸಿದ್ವಿ. ಇವಾಗ ನಾನು ಗಂಜಿ ಊಟ ಮಾಡಿದೆ, ಯಾಕಂದ್ರೆ ಸ್ವಲ್ಪ ಹೊಟ್ಟೆ ಕೂಡ ಸರಿ ಇಲ್ಲ, ಅಂದ್ರೆ ಹಂಗಲ್ಲ ಹೊಟ್ಟೆ ನೋವಿದೆ, ಅದಕ್ಕೋಸ್ಕರ ಗಂಜಿ ಊಟ ಮಾಡಿದೆ ಲೈಟ್ ಆಗಿ, ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ. ಆಲ್ಮೋಸ್ಟ್ ಇವಾಗ 10:50 ಆಗೋಯ್ತು. ನಾನು ಆಕ್ಚುಲಿ 11 ಗಂಟೆಗೆ ಮೂಡುಬಿದ್ರೆಯಲ್ಲಿ ಇರಬೇಕಿತ್ತು, ಬರೋದು ಬಸ್ಸಲ್ಲೇ ಅಲ್ವಾ, ಲೇಟ್ ಆಗ್ಬಿಡುತ್ತೆ, ಸೊ ಬನ್ನಿ ಹೋಗೋಣ ಪಟ ಪಟ. ಮಳೆ ಬರ್ತಾ ಇದೆ ಫ್ರೆಂಡ್ಸ್, ನಾನು ಯಾವಾಗ ಹೊರಡ್ತೀನಿ ಅವಾಗಲೇ ಮಳೆ ಬರ್ತಾ ಇದೆ ಅಲ್ಲಿ. ಇದು ಬೇರೆ ತಲೆನೋವು, ಕೊಡೆ ಇಟ್ಕೊಂಡಿದ್ದೀನಿ, ಬನ್ನಿ ಹೋಗೋಣ. ತುಂಬಾನೇ ಮಳೆ ಇತ್ತು ಫ್ರೆಂಡ್ಸ್, ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಹೊರಗಡೆ. ಅದಕ್ಕೆ ಮಳೆ ಎಷ್ಟಿದೆ ಅಂತ ನಿಮಗೆ ನಾನು ಬಸ್ಸಿಂದನೇ ತೋರಿಸ್ತಾ ಇದ್ದೀನಿ. ಇವಾಗ ಆಫೀಸಿಗೆ ಬಂದೆ, ನಾನು ಮನೆಗೆ ಬಂದೆ ಫ್ರೆಂಡ್ಸ್, ನಾನು ಮೂಡುಬಿದ್ರೆಯಿಂದ. ಅಲ್ಲೇನು ನಂಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಯಾಕೆಂದರೆ ಹೆವಿ ಮಳೆ, ಹೆವಿ ಮಳೆ ಅಂದರೆ ಮೊದಲು ನಾನು ಯಾವ ಥರ ಹೇಳ್ತಾ ಇದ್ದೆ ನಿಮಗೆ, ಅಷ್ಟು ಮಳೆ, ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ. ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ, ಮತ್ತೆ ನನಗೆ ಈ ಹೆಡ್ಏಕ್ಗೆ ಮತ್ತೆ ಸ್ವಲ್ಪ ನನಗೆ ಇನ್ಫೆಕ್ಷನ್ ಆಗಿದೆ. ಬಾಬಾ ಸುಮ್ಮನೆ ಇರು, ಇನ್ಫೆಕ್ಷನ್ ಎಲ್ಲ ಆಗಿದೆ, ಸೊ ಅದಕ್ಕೋಸ್ಕರ ಟ್ಯಾಬ್ಲೆಟ್ ಇತ್ತು, ಅದನ್ನ ತಗೊಂಡಿದ್ದೀನಿ. ನಿದ್ರೆ ಬರ್ತಾ ಇದೆ ನನಗೆ ಇವಾಗ. ಆನ್ ದ ವೇ ಹೋಗ್ಬೇಕಾದ್ರೆ ಆರಾಮ್ಸೆ ಹೋದೆ, ಸೀಟ್ ಸಿಕ್ತು, ಎಲ್ಲ ಸಿಕ್ತು, ಆರಾಮ್ಸೆ ಹೋದೆ. ವಾಪಸ್ ಬರ್ಬೇಕಾದ್ರೆ ಆಫ್ ರೂಟ್ ನಾನು ನಿಂತ್ಕೊಂಡೇ ಬಂದಿದ್ದೀನಿ, ಅಂದ್ರೆ ಹಸ್ಬೆಂಡ್ ಬಿಸಿ ಇದ್ರು ಅಂತ ನಾನು ಬಸ್ಸಲ್ಲಿ ಹೋಗಿದ್ದೆ ಅಲ್ವಾ. ಸರಿ, ಮೂಡುಬಿದ್ರೆಗೆ ನನ್ನ ಪರ್ಸನಲ್ ಕೆಲಸ ಇತ್ತು, ಹೋಗಿದ್ದೆ. ಅದ್ರ ಜೊತೆಗೆ ಇವಾಗ ನಾವು ಎಲ್ಲಾದ್ರೂ ಟೆಂಪಲ್ಸ್ಗೆ ಹೋಗ್ತಾ ಇದೀವಿ, ಇಲ್ಲ ಟೂರ್ಗೆ ಹೋಗ್ತಾ ಇದೀವಿ, ಎಲ್ಲಾದ್ರೂ ಎಲ್ಲ ಕಡೆ ಹೋಗ್ತಾ ಇದೀವಿ ಅಂದ್ರೆ ನಮಗೆ ಹೊಸ ಬಟ್ಟೆ ಬೇಕು ಅಲ್ವಾ. ಯಾಕಂದ್ರೆ ಹಳೆ ಬಟ್ಟೆ ಹಾಕಿದ್ರೆ ನಮ್ಗೇನೋ ಒಂಥರ, ಯಾರೇನಂತಾರೆ ಅದು ಬೇರೆ ವಿಷಯ, ನಮ್ಗೇನೆ ಮನ್ಸಿಗೆ ರಿಲ್ಯಾಕ್ಸೇಷನ್ ಇರಲ್ಲ. ಎಷ್ಟು ದೂರ ಹೋಗ್ತಾ ಇದೀವಿ, ಟ್ರಿಪ್ಗೆ ಹೋಗ್ತಾ ಇದೀವಿ, ಹಳೆ ಬಟ್ಟೆನೆ ಹಾಕೊಂಡು ಹೋಗ್ಬೇಕಾ? ಯಾಕಂದ್ರೆ ನಾನು ಅವಾಗವಾಗ ಮನ್ಸು ಬಂದಾಗೆಲ್ಲ ನಾನು ಶಾಪಿಂಗ್ ಮಾಡಲ್ಲ ಬಟ್ಟೆನೆಲ್ಲ, ನಾನು ಇಯರ್ಲಿ ಒನ್ಸ್ ಇಲ್ಲ ಇಯರ್ಲಿ ಟ್ವೈಸ್ ಆ ಥರ ತಗೋತೀನಿ. ಎಲ್ಲಿ ಹೋಗ್ತೀನಿ, ಮನೇಲಿ ಇರ್ತೀನಲ್ವಾ, ಸೊ ಈ ಟ್ರೆಂಡ್ಸ್ಗೆಲ್ಲ ಹೋದ್ರೆ ನಮಗೆ ಒಂದೇ ಸತಿ ತಗೊಂಡ್ಬಿಡ್ತೀವಿ, ಆಫರ್ಗಳಿರುತ್ತೆ, ಸೊ ಒಂದೇ ಸತಿ ತಗೊಂತೀವಿ. ಸಾರಿ ಫ್ರೆಂಡ್ಸ್, ನಂಗೆ ನಿದ್ರೆ ಬರ್ತಿದೆ, ಕಣ್ಣು ನೋಡಿ ಎಷ್ಟು ಕೆಂಪಾಗಿದೆ ಗೊತ್ತಾಗ್ತಿದೆ. ನಂದು ಇನ್ನೂ ಪ್ಯಾಕಿಂಗ್ ಆಗಿಲ್ಲ, ನಾಳೆ ಮಾರ್ನಿಂಗ್ 7:00 ಮನೆ ಬಿಡಬೇಕು. ಬಾಬಾ ಸ್ವಲ್ಪ ಸುಮ್ಮನೆ ಇರು, ನನ್ನ ಮಗಂಗೆ ಹೇಳಿದ್ರೆ ಕೇಳೋದೇ ಇಲ್ಲ, ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನೆ. ನಾಳೆ ಬೆಳಿಗ್ಗೆ 7:00 ಹೋಗ್ಬೇಕು ನಾನು, ಸೊ ಇವಾಗ ನನಗೆ ಟೈಮ್ ಬಂದು ಇವಾಗ 5 ಗಂಟೆ ಆಯಿತು ಅನ್ಕೊಂತೀನಿ, ಟೈಮ್ ನೋಡಿಲ್ಲ. ನಿಮಗೆ ಇದನ್ನೇ ಏನು ತೊಗೊಂಬಂದಿದ್ದೀನಿ ಎಲ್ಲ ತೋರಿಸ್ಬಿಟ್ಟು ಒಂದು 1/2 ಗಂಟೆ ಗಟ್ಟಿಯಾಗಿ ನಿದ್ರೆ ಮಾಡಿ ಇದ್ದುಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂತ ನಾನು ಬನ್ನಿ ತೋರಿಸ್ತೀನಿ ನಿಮಗೆ. ಟಡಾ, ಕಲರ್ಫುಲ್ ಆಗಿದೆ ಅಲ್ವಾ, ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ. ತೋರಿಸ್ತೀನಿ ಏನೇನು ತಂದಿದ್ದೀನಿ ಅಂತ. ನನಗೆ ಯಾವಾಗಲೂ ನನ್ನ ಟ್ರೆಂಡ್ಸಲ್ಲಿ ಇಷ್ಟ ಆಗ್ತಾ ಇತ್ತು, ಒಳ್ಳೆ ಕಲೆಕ್ಷನ್ ಸಿಗ್ತಾ ಇತ್ತು, ಈ ಸತಿ ನನ್ನ ಕಲೆಕ್ಷನ್ಸ್ ಸಿಗಲಿಲ್ಲ ಕಡಿಮೆ. ಪ್ಲಸ್ ಇನ್ನೊಂದೇನು ಅಂದರೆ ಸ್ವಲ್ಪ ಕಾಸ್ಟ್ಲಿ ಅಂತಲೂ ಅನ್ನಿಸ್ತು ಈ ಟೈಮ್ ನನಗೆ. ಇನ್ನೊಂದೇನು ಅಂದರೆ ಆಫರ್ಸ್ ಇರಲಿಲ್ಲ. 3,500 ಪರ್ಚೇಸ್ ಮಾಡಿದ್ರೆ ಏನೋ ಒಂದು 200 ರುಪೀಸ್ಗೆ ಕಿಚನ್ ಐಟಮ್ ಕೊಡ್ತಾರಂತೆ. ಒಂದು 200 ರೂಪಾಯಿ ಕಿಚನ್ ಐಟಮ್ಗೋಸ್ಕರ ನಾವು ಅಷ್ಟು ತೊಗೊಳಕ್ಕಾಗಲ್ಲ ಅಲ್ವಾ, ಬೇಕಾಗಿದ್ದು ಮಾತ್ರ ತೊಗೊಳಕ್ಕಾಗುತ್ತೆ. ಪ್ಲಸ್ 4,500 ಶಾಪಿಂಗ್ ಮಾಡಿದ್ರೆ 300 ವರ್ತ್ ಕಿಚನ್ ಪ್ರಾಡಕ್ಟ್ ಅಂತೆ. ಯಾಕೆ, ಮನೇಲಿ ಆಲ್ರೆಡಿ ಕಿಚನ್ ಪ್ರಾಡಕ್ಟ್ ಎಲ್ಲ ಇದೆ, ನಮಗೆ ಬೇಕಾಗಿದ್ದನ್ನು ಮಾತ್ರ ತೊಗೊಳೋಣ ಅಂತ ಬಂದೆ. ಇದು ನೋಡಿ, ಇದು 3 ಶಾಲ್, ಇದೆಲ್ರಿಗೂ ಗೊತ್ತಿರುತ್ತೆ ನಾರ್ಮಲ್ ಆಗಿ ಈ ಥರನೇ ಬರುತ್ತೆ.
ದೊಡ್ಡದಾಗಿರುತ್ತೆ ಅಂದ್ರೆ ಉದ್ದ ಇರುತ್ತೆ, ನಾನು ಇವಾಗ ತೆಗಿಯಕ್ ಹೋಗಲ್ಲ ಇದನ್ನ, ನಾನು ನೆಕ್ಸ್ಟ್ ನಿಮಗೆ ಟ್ರಾವೆಲ್ ಬ್ಲಾಗ್ ಅಲ್ಲಿ ನಾನು ಇದನ್ನ ಯೂಸ್ ಮಾಡುವಾಗ್ಲೇ ನಿಮಗೆ ಹೇಳ್ತೀನಿ ನಾನು, ಓಕೆನಾ? ನೋಡಿ, ಇದು ಆಲ್ಮೋಸ್ಟ್ ಈ ತರ ಎಂತ ಇದು ರೋಲ್ ಮಾಡಿ ಕೊಟ್ಟಿರ್ತಾರೆ. ಮೂರು ಕಲರ್ ತಗೊಂಡೆ ನಾನು, ರೆಡ್ ನೆವಿ ಬ್ಲೂ ಕ್ರೀಮ್, ಮೂರು ಕಲರ್ ತಗೊಂಡೆ ನಾನು. ಇದು ಒಂದು ಬಂದ್ಬಿಟ್ಟು 130 ಅಂತ ಹಾಕಿದ್ದಾರೆ. ಸೊ ನನಗೆ ಡಿಸ್ಕೌಂಟ್ ಅಲ್ಲೇ ಕೊಟ್ಟರು. ಮತ್ತೆ ಒಂದು ನೆವಿ ಬ್ಲೂದು ಆ್ಯಂಕಲ್ ಲೆಗ್ಗಿನ್ಸ್, ಇದು ಆಲ್ಮೋಸ್ಟ್ ಇದನ್ನ ನಾನು ಯೂಸ್ ಮಾಡಿ ಆಗಿದೆ, ಬಟ್ ಇದು ಟ್ರೆಂಡ್ಸ್ದು, ನಾನು ಅದಕ್ಕೆ ತೋರಿಸಿದೆ ನಿಮಗೆ. ಮತ್ತೆ ಇನ್ನೊಂದು ಕ್ರೀಮ್ ಕಲರ್ ಟ್ರೆಂಡ್ಸ್ದು ಇದು ಲೆಗ್ಗಿನ್ಸ್, ಆ್ಯಂಕಲ್ ಲೆಗ್ಗಿನ್ಸ್, ಇದು ಕೂಡ ನಾನು ಯೂಸ್ ಮಾಡಿದ್ದೀನಿ. ಇವಾಗ ನಾನೆಲ್ಲ ಸೆಟ್ ಮಾಡಿ ಇಡ್ತಿದ್ದೆ, ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಇವತ್ತು ನಾನು ಇದನ್ನು ತಗೊಂಡೆ. ನಾನು ಎಷ್ಟೇ ಸತಿ ಟ್ರೆಂಡ್ಸ್ಗೆ ಹೋದ್ರು ಬ್ಲ್ಯಾಕ್ ಕಲರ್ದು ಆ್ಯಂಕಲ್ ಲೆಗ್ಗಿನ್ಸ್ ತಗೊಂಡೇ ತಗೊತೀನಿ ನಾನು, ಯಾಕಂದರೆ ನಂಗೆ ತುಂಬ ಇಷ್ಟ ಬ್ಲ್ಯಾಕು. ನೋಡಿ, ಆ್ಯಂಕಲ್ ಲೆಗ್ಗಿನ್ಸ್ ಈ ಥರ ಆವಾಸ ಬ್ರ್ಯಾಂಡ್ದಿದು ನೋಡಿ, ಲೋಗೋ ಇದೆ ಅವ್ರದ್ದು, ಆವಾಸ ಬ್ರ್ಯಾಂಡ್ದು, ತುಂಬ ಚೆನ್ನಾಗಿದೆ. ನಿಮಗೆ ಬೇರೆ ಲೆಗ್ಗಿನ್ಸಲ್ಲೆಲ್ಲ ಪಟ್ಟಿ ಬೇರೆ ಥರ ಕೊಟ್ಟಿರ್ತಾರೆ, ಇದರಲ್ಲಿ ಈ ಥರ ಕೊಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಇದು. ಇದು ನಾನು ಒಂದು ತಪ್ಪು ಮಾಡಿದ್ದೀನಿ, ಹೇಳ್ತೀನಿ ನಾನು ನಿಮಗೆ. ಇದು XL ಸೈಜ್, ನನಗೆ ಎಲ್ಲೇ ಆಗುತ್ತೆ, ಎಲ್ ಸೈಜೇ ನನಗೆ ಲೆಗ್ಗಿನ್ಸ್, ಆ್ಯಂಕಲ್ ಲೆಗ್ಗಿನ್ಸ್ ಆಗುತ್ತೆ, ಯಾಕಂದರೆ ಆ್ಯಂಕಲ್ ಲೆಗ್ಗಿನ್ಸ್ ಸ್ವಲ್ಪ ಫಿಟ್ ಇದ್ರೇ ಚೆನ್ನಾಗಿರುತ್ತಲ್ವಾ. ಸೊ ಇದು ವಾಶ್ ಮಾಡ್ತಾ ಸ್ವಲ್ಪ ಲೂಸ್ ಆಗುತ್ತೆ ಅನ್ನೋದು ನನಗೆ ಒಪಿನಿಯನ್ನು. 399 ಇದಕ್ಕೆ. ಮತ್ತೆ ಅದೇ ಟೈಪಲ್ಲಿ ರೆಡ್ ಕಲರ್ ಆ್ಯಂಕಲ್ ಲೆಗ್ಗಿನ್ಸ್ ತಗೊಂಡೆ, ಇದು ಕೂಡ XL, ಇದಕ್ಕೂ 399. ಮೆಟೀರಿಯಲ್ ಮಾತ್ರ ಆವಾಸ ಅದು ಸೂಪರ್ ಆಗಿರುತ್ತೆ. ಮತ್ತೆ ಈ ತರ ಟಾಪ್ ತಗೊಂಡೆ ನಾನು, ಇದು ಟ್ರೆಂಡ್ಸ್ ಅಲ್ಲಿ ನಾನು ರಯಾನ್ ಮೆಟೀರಿಯಲ್ ತಗೋತಿದ್ದೆ, ಈ ಸತಿ ಕಾಟನ್ ಅಲ್ಲಿ ತಗೊಂಡಿದ್ದೀನಿ. ಡಬಲ್ XL ತಗೊಂಡ್ಬಿಟ್ಟೆ ಫ್ರೆಂಡ್ಸ್, ನಂಗೆ ಇದು XL ಸಾಕಾಗ್ತಿತ್ತು. ಇವಾಗ ಟ್ರೈ ಮಾಡಿದೆ ಮನೇಲಿ ಬಂದು, ತುಂಬಾ ಲೂಸ್ ಆಗಿದೆ. XL ಸಾಕಾಗ್ತಿತ್ತೇನೋ ನನಗೆ, ಡಬಲ್ XL ಸಿಕ್ಕಾಪಟ್ಟೆ ಲೂಸ್ ಆಗಿದೆ. ಪರವಾಗಿಲ್ಲ, ವಾಶ್ ಮಾಡಿದ್ಮೇಲೆ ಹೆಂಗೂ ಕಾಟನ್ ಸ್ವಲ್ಪ ಶ್ರಿಂಕ್ ಆಗುತ್ತೆ. ಇದು ಒಳಗೆಲ್ಲ ನಾನು ಇವಾಗ ತೆಗಿಯಲ್ಲ, ನಿಮಗೆ ಹಾಕುವಾಗ ನೆಕ್ಸ್ಟ್ ನಾನು ಟ್ರಾವೆಲ್ ಬ್ಲಾಗಲ್ಲಿ ಹಾಕ್ತೀನಲ್ವಾ, ಅವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದರಲ್ಲಿ ಈ ಥರ ಪ್ರಿಂಟ್ಸ್ ಕೊಟ್ಟಿದ್ದಾರೆ, ಫುಲ್ಲು ಮೇಲ್ಗಡೆ ಈ ಥರ ಬಂದಿದೆ ಅಷ್ಟೇ. ನಾನು ನಿಮಗೆ ನೆಕ್ಸ್ಟ್ ಹಾಕ್ತೀನಲ್ವಾ, ಅವಾಗ ಗೊತ್ತಾಗುತ್ತೆ, ಯಾಕಂದರೆ ತುಂಬ ಟಯರ್ಡ್ ಕೂಡ ಆಗಿದೆ, ತೆಗೆದ್ರೆ ಹಾಳಾಗ್ಬಿಡುತ್ತೆ ಅದಕ್ಕೆ. ಮತ್ತೆ ಇನ್ನೊಂದು ಬ್ಲೂ ಕಲರ್ ಟಾಪ್, ಅದರಲ್ಲೂ ಈ ಥರ ಬಂದಿದೆ, ಫುಲ್ ಟಾಪ್ ಈ ಥರ ಇದೆ, ಫುಲ್ ಡಿಸೈನ್ ಇದೆ ಈ ಥರ. ಇದು ಕೂಡ ಟಾಪ್ ಎಷ್ಟು ಅಂತ ಹೇಳಿಲ್ಲ ಅಲ್ಲ, 599. ನನಗೆ ಇದೇ ಟಾಪ್ಸು 1 ಇಯರ್ ಬ್ಯಾಕು ಈ ಥರದ್ರಲ್ಲೇ ಅಂದರೆ, ಬಟ್ ಈ ಥರ ಡಿಸೈನ್ ಬರ್ತಾ ಇರಲಿಲ್ಲ ಪ್ಲೈನಲ್ಲಿ, ನಾನು ಬ್ಲೂ ಕಲರ್ ಹಾಕಿದ್ದೆಲ್ಲ ನೋಡಿದಿರಾ, 399 ಸಿಗ್ತಾ ಇತ್ತು, ಈಗ 599 ಆಗಿದೆ, ಎರಡಾಯಿತು. ಪ್ಲಸ್ ಇದು ನನಗೆ ಎಲ್ಲೋ ಫೇವ್ರೆಟ್ ಕಲರು, ಎಲ್ಲ ಕಲರ್ ಇಷ್ಟಪಡ್ತೀನಿ, ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್, ಟಾಪ್ ತುಂಬ ಇಷ್ಟ ಆಯಿತು. ಈ ಕಡೆ ಈ ಥರ ಬೀಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದನ್ನು ನಿಮಗೆ ಹಾಕ್ಕೊಂಡಾಗ ತೋರಿಸ್ತೀನಿ, ನಾನು ಎಲ್ಲಿಗೆ ಹಾಕ್ಕೊಂಡು ಹೋಗ್ತೀನಿ ಅವಾಗ ತೋರಿಸ್ತೀನಿ ನಾನು ನಿಮಗೆ ಹೇಗಿದೆ ಅಂತ. ಇದಕ್ಕೆ ಬೋಟ್ ನೆಕ್ ಕೊಟ್ಟಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ. ಇದು ಕೂಡ ಡಬಲ್ XL, ಇದು ಕೂಡ ಲೂಸೇ ನನಗೆ, ಇದಕ್ಕೂ 599 ಟಾಪಿಗೆ. ನನಗೆ ಈ ಸತಿ ನನಗೆ ತುಂಬ ಬೇಜಾರಾಯಿತು, ಅಂದರೆ ತುಂಬ ಕಾಸ್ಟ್ಲಿ ಅನಿಸ್ತು ನನಗೆ. ಬಟ್ ನನಗೆ ಟ್ರೆಂಡ್ಸಲ್ಲಿ ಬಿಟ್ಟರೆ ಬೇರೆ ಕಡೆ ನನಗೆ ಸೆಟ್ ಆಗಲ್ಲ, ನನ್ನ ಸೈಜ್ಗೂ ಸಿಗಲ್ಲ. ಸೊ ನಾನು ಟ್ರೆಂಡ್ಸ್ಗೆ ಹೋಗ್ತೀನಿ, ಯಾಕಂದರೆ ನನ್ನ ಸೈಜಿಗೆ ಸಿಗುತ್ತೆ ಬಟ್ ಕಂಫರ್ಟಬಲ್ ಆಗಿರಬೇಕಲ್ವ ನಮಗೆ, ಅದಕ್ಕೋಸ್ಕರ. ಸೊ ಇಷ್ಟು ತೊಗೊಂಡು ಬಂದೆ ನಾನು. ಪ್ಲಸ್ ನಾವು ದುರ್ಗಾ ಅಂತ ಬೆಳ್ತಂಗಡಿಯಲ್ಲಿ ಒಂದು ಶಾಪ್ ಇದೆ, ಅಲ್ಲಿಗೆ ಹೋಗಿದ್ವಿ, ಅಲ್ಲಿ ಏನು ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ. ನಾನು ಟ್ರೆಂಡ್ಸಲ್ಲಿ ತೊಗೊಂಡೆ ನಂಗೆ ಬೇಕಾಗಿದ್ದನ್ನ. ಮತ್ತು ಈ ಶಾಲ್ ನಾನು ತೋರಿಸಿದ್ನಲ್ವ, ಇದೆಲ್ಲ ಇದು ಟ್ರೆಂಡ್ಸ್ದಲ್ವ, ಅದು ಟ್ರೆಂಡ್ಸ್ದ ಅಲ್ಲ, ನಾನು ದುರ್ಗಾ ಶಾಪ್ ಅಂದಲ್ಲ, ಅಲ್ಲಿಗೆ ಹೋಗಿದ್ವಿ ಬಟ್ಟೆ ಅಂಗಡಿಗೆ, ಅಲ್ಲಿ ತೊಗೊಂಡಿದ್ದು. ಮತ್ತು ವಿಹಾನಿಗೆ ಈ ಥರದ್ದು ಚಡ್ಡಿಗಳು ತೊಗೊಂಡ್ವಿ, ಇದೇ ಥರದ್ದು ನಾನು ಮೂಡುಬಿದ್ರೆಯಲ್ಲಿ ಒಂದು ಸತಿ ತೊಗೊಂಡಿದ್ದೆ. ಅಂದರೆ ಈ ಥರ ಬಂದು ಮೆಟೀರಿಯಲ್ಲು ಸ್ವಲ್ಪ ಪ್ಲೈನಲ್ಲಿ, ಎಷ್ಟು ಕಾಸ್ಟ್ಲಿ ಮೂಡುಬಿದ್ರೆಯಲ್ಲಿತ್ತು. ಇಲ್ಲಿ ಇದು 158 MRP ಹಾಕಿದ್ದಾರೆ, ಬಟ್ 140 ತುಂಬ ಚೆನ್ನಾಗಿದೆ ಈ ಥರ ಬರುತ್ತೆ ಶಾರ್ಟ್ಸ್, ತುಂಬ ಚೆನ್ನಾಗಿದೆ. ಸೊ ವಿಹಾನಿಗೆ ಇದು ಎರಡು ತೊಗೊಂಡೆ ನಾನು ಶಾರ್ಟ್ಸ್ ಈ ಥರ. ಮತ್ತು ಅವನದು ಕೂಡ ನಾನು ಟೀ ಶರ್ಟ್ ತೆಗಿಯೋಕ್ಕೆ ಹೋಗಲ್ಲ, ಮರ್ಚಿಟ್ಬಿಟ್ಟಿದ್ದೀನಿ, ನಾನು ನಿಮಗೆ ಅಲ್ಲಿ ಟ್ರಾವೆಲ್ ಬ್ಲಾಗಲ್ಲಿ ಹಾಕಿದಾಗಲೇ ತೋರಿಸ್ತೀನಿ. ಒಂದು ಈ ಥರ ಇದು ಮೆಟೀರಿಯಲ್ ತುಂಬ ಇಷ್ಟ ಇತ್ತು ನನಗೆ,
ಬಟ್ ಇದಕ್ಕೆ ಪ್ರೈಸ್ ಒಂದು ಕಡಿಮೆ 150 ಇದು ಟೀ ಶರ್ಟ್. ತುಂಬಾ ಚೆನ್ನಾಗಿದೆ, ನಾನು ನಿಮ್ಗೆ ಟ್ರಾವೆಲ್ ವ್ಲಾಗ್ ಅಲ್ಲೇ ತೋರಿಸ್ತೀನಿ ಹಾಕಿ. ಮತ್ತಿನ್ನೊಂದು ಉದ್ದ ಕೈದು ಫುಲ್ ಕೈದು ಈ ತರ ತಗೊಂಡೆ ನಾನು, ಕ್ರೀಮ್ ಕಲರ್. ಅವ್ನು ಹಾಳು ಮಾಡ್ಕೊಂತಾನೆ, ನೋಡುವ ಮೇಂಟೈನ್ ಮಾಡೋಣ. ಇದಕ್ಕೆ ಬಂದು 280. ಸೊ ಈ ತರ ಆಮೇಲೆ ಹಸ್ಬೆಂಡ್ ಎರಡು ಬರ್ಮುಡ ತಗೊಂಡ್ರು ಈ ತರ, ಮಗನಿಗೆ ಚಿಕ್ಕದು, ಹಸ್ಬೆಂಡಿಗೆ ದೊಡ್ಡದು, ಅಪ್ಪನಿಗೆ ದೊಡ್ಡದು. ಸೊ ಅದೇ ಥರದ್ದು, ಇದು ವಿಹಾನಕ್ಕೆ ತಗೊಂಡಿದ್ದೀವಲ್ಲ ಅದೇ ಟೈಪಲ್ಲಿ, ಒಂದು ಬ್ಲ್ಯಾಕ್ ಕಲರ್ ಒಂದು ಗ್ರೇ ಕಲರ್. ಮತ್ತೆ ಎರಡು ಬನಿಯನ್, ಇದು ಫುಲ್ ಆಫ್ ಬನಿಯನ್ ಬರುತ್ತಲ್ವಾ ಅದು ಪ್ರೊಫೆಕ್ಸ್ ಬ್ರ್ಯಾಂಡ್, ತುಂಬ ಚೆನ್ನಾಗಿದೆ. ಬಟ್ ಇದು ಈ ಥರ ಸ್ಲೀವ್ಲೆಸ್ ಬರಲ್ಲ, ಆಫ್ ಕೈ ಬರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಅವ್ರಿಗೆ ಕಂಫರ್ಟಬಲ್ ಆಗಿದೆ. 103 ಕಮ್ಮಿ ಮಾಡಿದ್ರು ನಮಗೆ. ಮತ್ತೆ ಈ ಟೀ ಶರ್ಟ್ ನಮ್ಗೆ ತುಂಬ ಇಷ್ಟ ಆಯ್ತು ನೋಡಿ, ಈ ತರ ಜಿಪ್ ಲಾಕ್ ಬ್ಯಾಗ್ ಅಲ್ಲಿ ಕೊಡ್ತಾರೆ, ಜಿಪ್ ಲಾಕ್ ಕವರ್ಲಿ, ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಗೆ ತುಂಬ ಇಷ್ಟ ಆಯ್ತು ಈ ಮೆಟೀರಿಯಲ್. ನಮ್ಗೆ ಇದು ನಾರ್ಮಲ್ ಆಗಿ ಸ್ಪೋರ್ಟ್ಸ್ ಟೀ ಶರ್ಟ್ಸ್ ಎಲ್ಲ ಈ ಮೆಟೀರಿಯಲ್ ಅಲ್ಲಿ ಸಿಗುತ್ತೆ. ಸೊ ಅದೇ ತರ ಇದೆ ಈ ಮೆಟೀರಿಯಲ್ಲು, ಸ್ಪೋರ್ಟ್ಸ್ದು ನಮ್ಗೆ ಟ್ರ್ಯಾಕ್ ಸೂಟ್ಸ್ ಎಲ್ಲ ಈ ಮೆಟೀರಿಯಲ್ ಅಲ್ಲಿ ಸಿಗುತ್ತೆ, ಅದೇ ಮೆಟೀರಿಯಲ್ ಅಲ್ಲಿ ಇದೆ. ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಇದು. ಸೊ ಹಸ್ಬೆಂಡ್ ಇದರಲ್ಲಿ ಎರಡು, ಒಂದು ಬ್ಲ್ಯಾಕ್ ಮತ್ತೆ ಒಂದು ಮೆರೂನ್ ತಗೊಂಡ್ರು. ಇದ್ರದ್ದು ಪ್ರೈಸ್ ಬಂದು 399. ತುಂಬ ಚೆನ್ನಾಗಿದೆ, ಎರಡು ತಗೊಂಡ್ರು. ಸೊ 399 ಹೌದು, MRP 399, ಬಟ್ ಇವ್ರದ್ದು ಶಾಪ್ ಪ್ರೈಸ್ ಬಂದು 265 ನೋಡಿ, ಕಡಿಮೆ. ಚೆನ್ನಾಗಿದೆ ಇದು, ಡಬಲ್ ಎಕ್ಸೆಲ್ ಸೈಜ್, ಸ್ವಲ್ಪ ಫ್ರೀಯಾಗೇ ಇರಬೇಕಲ್ವಾ. ಸೊ ಟ್ರಾವೆಲ್ಗೆ ಹೋದಾಗೆಲ್ಲ ನಮಗೆ ಮೈಗೆ ಅಂಟ್ಕೊಂಡು ಟೈಟಾಗೆಲ್ಲ ಆಗಲ್ಲ. ಸೊ ಹಿಂಗೆ ಒಂದು ಬ್ಲ್ಯಾಕ್, ಒಂದು ಮೆರೂನ್ ತೋರಿಸ್ದಲ್ಲ, ಪುನಃ ಬ್ಲ್ಯಾಕ್ ತೋರ್ಸೋದು ಬೇಡ ಅಂದ್ಕೊಂಡಿದ್ದೀನಿ. ಸೊ ಹಿಂಗಿತ್ತು ಫ್ರೆಂಡ್ಸ್ ನಂದು ದಿನ, ಇದನ್ನೆಲ್ಲ ತೊಗೊಂಬಂದೆ, ಇನ್ನೇನು ಇಲ್ಲ, ನೋಡೋಣ ನೆಕ್ಸ್ಟು ಇನ್ನೇನು. ಮತ್ತೆ ಹೋಗಿ ಮೆಡಿಕಲ್ಗೆ ಹೋಗಿ ನಾನು ಬರಬೇಕಾದ್ರೆ ಸ್ವಲ್ಪ ಟ್ಯಾಬ್ಲೆಟ್ಸ್, ಫಸ್ಟ್ ಏಡ್. ನಾನು ನಿಮಗೆ ಒಂದು ನೆಕ್ಸ್ಟ್ ವ್ಲಾಗ್ಸಲ್ಲಿ ಅಂದರೆ ನಂದು ಟ್ರಾವೆಲ್ ವ್ಲಾಗ್ಸ್ ಎಲ್ಲ ಒಮ್ಮೆ ಮುಗಿದ್ಮೇಲೆ ನಿಮಗೆ ನೆಕ್ಸ್ಟ್ ವ್ಲಾಗ್ಸ್ ಶೇರ್ ಮಾಡ್ತೀನಿ. ನಾವು ಟ್ರಾವೆಲ್ಗೆ ಹೋಗ್ಬೇಕು ಬಾಬಾ, ನಾವು ಟ್ರಾವೆಲ್ಗೆ ಹೋಗ್ಬೇಕಾದ್ರೆ ಏನೇನು ತೊಗೊಂಡೋಗ್ಬೇಕು. ಫಸ್ಟ್ ಏಡ್ ಅಂದರೆ ನಮಗೆ ಬೇಸಿಕ್ ಟ್ಯಾಬ್ಲೆಟ್ಸ್ ಯಾವ್ದಿರಬೇಕು ನಮ್ಮ ಕೈಯಲ್ಲಿ, ಆಮೇಲೆ ಟ್ರಾವೆಲ್ ಬ್ಯಾಗಲ್ಲಿ ಏನೇನು ನಾವು ಕ್ಯಾರಿ ಮಾಡಬೇಕು, ಒಂದು 10 ವರ್ಷದ ಒಳಗೆ ಮಕ್ಕಳಿದ್ದಾರೆ ಅಂದರೆ ಯಾವ ಥರ ನಾವು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಎಲ್ಲ ತೋರಿಸ್ತೀನಿ ನಾನು. ಅದಕ್ಕೆ ಮುಂಚೆ ನಾನಿವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಡ್ತೀನಿ, ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇದೆ ನನಗೆ. ಸೊ ಇಷ್ಟೇ ಫ್ರೆಂಡ್ಸ್ ನನ್ನ ಈ ವ್ಲಾಗು, ನಾನು ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮಡಿಬೇಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವ್ಲಾಗ್ ನಿಮಗೋಸ್ಕರ ಕಾಯ್ತಾ ಇದೆ. ಆಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಬಾಯ್.